ಇನ್ನು ನಂದಿನಿಯ ಆಪತ್ತಿಗೆ ಕುರಿತಾದಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಅಮೋಲ್ ಈಗ ತನ್ನ ಒಂದು ರುದ್ರನರ್ತನವನ್ನು ಆರಂಭಿಸಿದರೆ ಕೆಎಂಎಫ್ ಗೆ ಯಾವ ರೀತಿಯ ಆತಂಕ ಆಗಬಹುದು ಅನ್ನುವಂತ ಕಳವಳ ವ್ಯಕ್ತವಾಗ್ತಾ ಇದೆ. ನಂದಿನಿ, ರಾಜ್ಯದಲ್ಲಿ ಇದೀಗ ಆತಂಕದಲ್ಲಿ ಕಾಲ ಕಳೆಯುವಂತ ಹಂತಕ್ಕೆ ಬಂದಿದೆಯಾ? ಹಂತ ಹಂತವಾಗಿ ನಂದಿನಿಯನ್ನ ಕಡೆಗಣಿಸುವಂತಹ ಹುನ್ನಾರ ನಡೀತಾ ಇದೆಯಾ ಅನ್ನುವಂತಹ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹಂತ ಹಂತವಾಗಿ ದಾಳಿ ಮಾಡಲು ಹೊರಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಹಣ ಮಾಡಲು ಇಲ್ಲಿ ಈ ರೀತಿಯ ಹುನ್ನಾರವನ್ನು ಮಾಡ್ತಾ ಇದೆ. ಇದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಕಳವಳ. ರಾಜ್ಯಕ್ಕೆ ಅಮೂಲ್ಯ ಎಂಟ್ರಿಯಿಂದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ರೈತರಿಗೆ ಅನ್ಯಾಯ ಆಗುತ್ತೆ, ಇದರಿಂದಾಗಿ ಹಂತ ಹಂತವಾಗಿ ರಾಜ್ಯವನ್ನು ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವಿರುದ್ಧ ನಮ್ಮ ಆರೋಪ ಅಂತೇಳಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಈಗಾಗಲೇ ರಾಜ್ಯದಲ್ಲಿ ಕೆಎಂಎಫ್ಗೆ ಉಳಿಗಾಲ ಇಲ್ವಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನ್ ಹೇಳಿದ್ರು ಅಂತ? ಖಂಡಿತವಾಗ್ಲೂ ವಿಜಯ್ ಭಾಸ್ಕರ್, ಏನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು, ಅದರಲ್ಲೂ ಅಮೂಲ್ ಅನ್ನ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಇದು ರೈತರಿಗೆ ಅನುಕೂಲವಾಗುವಂತಹ ಒಂದು ಇದು, ಆದ್ರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಅರಿವು ಇಲ್ಲವ ಅನ್ನುವಂತ ಪ್ರಶ್ನೆಗಳನ್ನ ಆರೋಪವನ್ನು ಮಾಡಿ MD ಕೂಡ ಇದರಲ್ಲಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು ವಿಜಯಭಾಸ್ಕರ್. ಎಸ್, ಹಾಗಾದ್ರೆ ಕುಮಾರಸ್ವಾಮಿ ಅವರ ನಿಲುವೇನು? ಸರ್ಕಾರವನ್ನ ಖಂಡಿಸುವಂತಹ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ಏನಾದ್ರೂ ಭರವಸೆ ಕೊಟ್ರ? ಅಂದ್ರೆ ರಾಜ್ಯ ರೈತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ನಿರ್ಧಾರವನ್ನ ತಗೊಳ್ಳೋಕೆ ಸಿದ್ಧವಾಗಿದ್ದೇನೆ. ಆದ್ರೆ ಸರ್ಕಾರದ ಈ ನಡೆ ಯಾವ್ದು ರೀತಿ ಅದಂತ ಸರಿಯಲ್ಲ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿ ರೈತರ ಜೊತೆಗೆ ನಾನು ಸದಾ ನಿಲ್ತೇನೆ. ಯಾಕೆಂದ್ರೆ ದೇವೇಗೌಡರು ಕೂಡ ಈ ಹಿಂದೆ ಕೂಡ KMF ವಿಚಾರಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ರು, ಆದ್ರೆ ಗುಜರಾತ್ ಮಾದರಿಯಲ್ಲಿ ಇಲ್ಲಿ ಮಾಡಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯನ ಉಳಿಸಕ್ ಕೊಟ್ಟಿದಾರ ಅಥವಾ ಹಾಳು ಮಾಡಕ್ ಕೊಟ್ಟಿದಾರ ಅನ್ನುವಂತಹ ವಾಗ್ದಾಳಿಯನ್ನು ಮಾಡಿರುತ್ತದೆ ವಿಜಯ್ ಭಾಸ್. ಒಟ್ಟು ಉಳಿವಿಗಾಗಿ JDS ಹೋರಾಟವನ್ನು ಮುಂದುವರಿಸುತ್ತೆ. ಖಂಡಿತವಾಗ್ಲು, ಯಾಕೆಂದ್ರೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಅದರಲ್ಲೂ ರಾಜ್ಯ ರೈತರಿಗೂ ವಿಚಾರಕ್ಕೂ ಕೂಡ ಸಾಕಷ್ಟು ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ ಭರವಸೆಗಳನ್ನ ಕೊಡ್ತಾ ಚುನಾವಣೆಯನ್ನ ಮುಂದಿಟ್ಕೊಂಡು ಕುಮಾರಸ್ವಾಮಿ ಅವರು ಮುಂದೆ ನಡೀತಾ ಇರುವಂತದ್ದು. ಹಾಗಾದ್ರೆ ರಾಜ್ಯದಲ್ಲಿ ಅಮೂಲ್ಗೆ ಬ್ರೇಕ್ ಬೀಳಿಲ್ಲ ಅಂತಂದ್ರೆ ಮುಂದೆ ಯಾವ ಕ್ರಮ ತೆಗೆದುಕೊಳ್ತಾರಂತೆ? ಅಂದ್ರೆ ಹೋರಾಟದ ಮೂಲಕ ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡೇ ಮಾಡ್ತೀನಿ. ಇದು ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಅನ್ನುವಂತಹ ಮಾತುಗಳನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ವಿಜಯ್ ಭಾಸ್ಕರ್. ಸರ್ಕಾರಕ್ಕೆ ಏನಾದ್ರು ಕರೆ ಮಾಡುವ ಮೂಲಕ ಏನಾದ್ರು ಕೇಳಿದ್ರಂತ, ಯಾಕೆ ಹಿಂಗ ಆಗ್ತಾ ಇದೆ ಅಂತ? ಅಂದ್ರೆ ಈ ವಿಚಾರಕ್ಕೆ ಯಾವ್ದು ಇದಿಲ್ಲ, ಯಾಕೆಂದ್ರೆ ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೇನೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ತಾರೆ, ಯಾಕೆಂದ್ರೆ ಈಗ ಸದ್ಯಕ್ಕೆ ನೀತಿ ಸಂಹಿತೆ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಆದೇಶವನ್ನ ಮಾಡೋ ಹಾಗಿಲ್ಲ. ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದರ ಮೂಲಕ ನಾನು ಮುಂದಿನ ಹೋರಾಟವನ್ನು ಮಾಡ್ತೇನೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಓಕೆ ಅಭಿಷೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇದೀಗ JDS ಪಕ್ಷವು ಕೂಡ ತನ್ನ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಸ್ವತಃ ಮಾಜಿ CM HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಇದು ರೈತರಿಗೆ ಮಾಡಿದಂಥ ಅನ್ಯಾಯ, ರೈತರಿಗೆ ಆಗುವಂಥ ಅನ್ಯಾಯ. KMF ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದೆ, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ದೊಡ್ಡ ಮಟ್ಟದ ಆದಾಯವನ್ನು ತಂದುಕೊಡ್ತಾ ಇದೆ. ಇಂಥ KMF ಇವತ್ತು ಇಡೀ ದೇಶಕ್ಕೆ ವಿಸ್ತರಿಸುವಂತಹ KMF ಅನ್ನು ಇವತ್ತು ನಮ್ಮ ರಾಜ್ಯದಲ್ಲೇ ತುಳಿಯುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಇದು ಗುಜರಾತ್ ಹುನ್ನಾರವಾ? ಗುಜರಾತಿಗಳ ಆಟವಾ? ಗುಜರಾತಿಗಳು ಹೇಳಿದಂತೆ ಕೇಳ್ತಾ ಇದ್ದಾರಾ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಥವಾ ರಾಜ್ಯ ಸರ್ಕಾರದ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಂದಿನಿಗೆ ಕಂಟಕವನ್ನ ತಂದೊಡ್ಡುವಂತ ಯಾರೇ ಆಗಿದ್ರೂ ಕೂಡ ಕನ್ನಡಿಗರು ಅದನ್ನ ಸಹಿಸಿಕೊಳ್ಳೋದಿಲ್ಲ. ಅದರಿಂದ ಸರ್ಕಾರಕ್ಕೂ ಲಾಸ್ ಇಲ್ಲ, ಅದರಿಂದ ಲಕ್ಷಾಂತರ ರೈತರು ದಿನನಿತ್ಯ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಾವಿರಾರು ಜನ ಸಣ್ಣ ಪುಟ್ಟ ಉದ್ಯಮವನ್ನ ಮಾಡಿಕೊಂಡು ಇದರಲ್ಲಿ
ಜೀವನ ಕಳೀತಾ ಇದ್ದಾರೆ. ಬೆಳೆ ಕರೆದ್ರೆ 4 ಗಂಟೆಗೆ ಹೋದ್ರೆ ರೋಡ್ ರೋಡಲ್ಲೂ ಕೂಡ ನಂದಿನಿ ಪ್ಯಾಕೆಟ್ ಹಾಲು, ನಂದಿನಿ ಪ್ಯಾಕೆಟ್ ಮೊಸರು ಮಾರ್ಕೊಂಡು ಜೀವನ ನಡೆಸೋರು ಇದ್ದಾರೆ. ಅವರ ದಿನನಿತ್ಯದ ಜೀವನದ ಹೊಟ್ಟೆ ಮೇಲೆ ಒಡೆಯುವಂತ ಕೆಲಸ ಅಮೂಲಿಂದ ಆದ್ರೆ ಯಾವುದೋ ಆನ್ಲೈನ್ ವ್ಯಾಪಾರ ಅಂತೆ, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದಂತೆ, ಎಲ್ಲ ಆನ್ಲೈನ್ ಅಲ್ಲೇ ಮಾಡಕ್ಕೆ ಇದೆ. ನೀನು ಅಂತ ದೊಡ್ಡ ಮಟ್ಟದ ತಯಾರಿ ರಾಜ್ಯದಲ್ಲಿ ಜನ ಅದಕ್ಕೆಲ್ಲ ತಯಾರಿ ಆಗಿಲ್ಲ. ಇನ್ನು ಕೂಡ ಸಣ್ಣ ಪುಟ್ಟ ಉದ್ಯಮಿಗಳು ಜೀವನ ನಡೆಸೋದಕ್ಕೆ ನಂಬಿಕೊಂಡಿರೋದು ಆನ್ಲೈನ್ ಅನ್ನಲ್ಲ, ಬೀದಿ ಬದಿ ವ್ಯಾಪಾರವನ್ನ. ಹೀಗಾಗಿ ಬೀದಿ ಬದಿ ಕೂಡ ವ್ಯಾಪಾರ ಮಾಡುವಂತವರಿಗೆ KMF ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಬಂದಿದೆ, ಅಂತವರಿಗೆ ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಇವತ್ತು KMF ಕಂಟಕ ಎದುರಾಗ್ತಾ ಇದ್ರೆ ಯಾವ ಕನ್ನಡಿಗ ಕೂಡ ಸುಮ್ಮನೆ ಇರೋದಿಲ್ಲ, ಆಕ್ರೋಶ ವ್ಯಕ್ತವಾಗ್ತಾ ಇದೆ.